Second method is on 1st April 2018, XYZ company took delivery of ABC Company Limited, a machinery and hire purchase system. 1,500 being paid on delivery, the balance 5 annual installment of 3,000 each payable annually. On 31st March, the cash price of the machine is 15,000. Calculate interest of the each year. ನೋಡಿ ಇಲ್ಲಿ ವೆರಿ ಸಿಂಪಲ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಕರೆಕ್ಟಾ? ನೋಡಿ ಈ ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ನಮಗೆ ಫಸ್ಟ್ ಏನೇನ್ ಕೊಟ್ಟಿದ್ದಾನೆ, ಕ್ಯಾಶ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನಪ್ಪ? 15,000. ಹೌದಾ? ಡೌನ್ ಪೇಮೆಂಟ್ ಎಷ್ಟಪ್ಪ ಕೊಟ್ಟಿದ್ದಾನೆ? 1,500. ಇನ್ಸ್ಟಾಲ್ಮೆಂಟ್ 3,000 ರುಪೀಸ್ ಕೊಟ್ಟಿದ್ದಾನೆ, 5 ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟಿದ್ದಾನೆ, ಕರೆಕ್ಟ್ ಅನ್ನಪ್ಪ? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನ? ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಯಾವ ಪ್ರಾಬ್ಲಮ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲ್ಲ ಅದೇ ಸೆಕೆಂಡ್ ಮೆಥಡ್. ಏನದು? ಅದೇ ಸೆಕೆಂಡ್ ಮೆಥಡ್. ಕ್ಲಿಯರಾ? ಅರ್ಥ ಆಯ್ತಾ ಇಲ್ವಾ? ಪಕ್ಕ ಅರ್ಥ ಆಯ್ತಾ? ನಾವು ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗ್ ಫೈಂಡ್ ಔಟ್ ಮಾಡೋಣ, ಇಂಟ್ರೆಸ್ಟ್ ಹೆಂಗ್ ಫೈಂಡ್ ಔಟ್ ಮಾಡೋದು. ಇದಕ್ಕೆ 3 ಸ್ಟೆಪ್ ಬರುತ್ತೆ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್. ಏನಿದು ಟೋಟಲ್ ಇಂಟ್ರೆಸ್ಟ್ ಎಷ್ಟು ಮಾಡಿದ್ದಾರೆ? ಈಗ ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಎಂತ ಪ್ರೈಸ್ ಇದು? ಹೈಯರ್ ಪರ್ಚೇಸ್ ಪ್ರೈಸ್ ಅಂದ್ರೆ ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್. ಏನಿದು? ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್. ಡೌನ್ ಪೇಮೆಂಟ್ ಎಷ್ಟಪ್ಪ ಇದೆ? 1,500. ಇನ್ಸ್ಟಾಲ್ಮೆಂಟ್ ಎಷ್ಟಿದ್ಯಪ್ಪ? 3,000. 5 ಇನ್ಸ್ಟಾಲ್ಮೆಂಟ್ ಅಂದ್ರೆ ಎಷ್ಟಾಯ್ತು ಟೋಟಲ್? ಎಷ್ಟಾಯ್ತು? 16,500 ರೂಪಾಯಿ. ಕರೆಕ್ಟ್ ಏನಪ್ಪ ಅಂದ್ರೆ 5 ವರ್ಷ ಎಂಡ್ ಆಫ್ ದ ಫಿಫ್ತ್ ಇಯರ್ ಅಲ್ಲಿ ಒಟ್ಟು ನೀವು ಎಷ್ಟು ಕೊಟ್ಟಂಗಾಯ್ತು ಸೆಲ್ಲರ್ಗೆ? 16,500 ಕೊಟ್ಟಂಗಾಯ್ತು, ಕರೆಕ್ಟಾ? ಡೌನ್ ಪೇಮೆಂಟ್ 1,500, ಪ್ರತಿ ವರ್ಷ 3,000, 5 ವರ್ಷ 15,000, ಒಟ್ಟು ಎಷ್ಟು ಕೊಟ್ಟಂಗಾಯ್ತು? 16,500 ಕೊಟ್ಟಂಗಾಯ್ತು. ಆದ್ರೆ ನೀವು ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರೆ ಎಷ್ಟು ಕೊಡ್ಬೇಕಾಗಿತ್ತು? 15,000 ಕೊಡ್ಬೇಕಾಗಿತ್ತು, ಕರೆಕ್ಟಾ? ಹಾಗಾದ್ರೆ ಒಟ್ಟು ಇಂಟ್ರೆಸ್ಟ್ ಎಷ್ಟು ಸೇರ್ಕೊಂಡಿದೆ 5 ವರ್ಷಕ್ಕೆ? 1,500 ರೂಪಾಯಿ ಸೇರ್ತು, ಕರೆಕ್ಟ್ ಇಲ್ಲ? ಕರೆಕ್ಟ್ ಸರ್. ಈಗ ನಾವೇನ್ ಮಾಡಿದ್ರೆ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಏನಿದು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್ ಒಟ್ಟು ಎಷ್ಟಪ್ಪ ಇದೆ? 16,500. ಇದರಲ್ಲಿ ಡೌನ್ ಪೇಮೆಂಟ್ ಫಸ್ಟ್ ಇಯರ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಎಷ್ಟು ಕೊಟ್ಟೆ? ಅಲ್ಲಿಗೆ 15,000 ರೂಪಾಯಿ ನಿನಗೆ ಫಸ್ಟ್ ಇಯರ್ ಅಲ್ಲಿ ಬ್ಯಾಲೆನ್ಸ್ ಕೊಟ್ಟಿದೆ, ಕರೆಕ್ಟ್ ಅಂತ ಕೊಡಬೇಕಾಗಿದೆ. ಸಪೋಸ್ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಬಿಟ್ರಿ ಅಂತ ಅನ್ಕೋಣ. ಎಷ್ಟು ಫಸ್ಟ್ ಇನ್ಸ್ಟಾಲ್ಮೆಂಟ್? 3,000. ಎರಡನೇ ವರ್ಷಕ್ಕೆ ಎಷ್ಟು ಕೊಡ್ಬೇಕು? 12,000. ಇದು ಎರಡನೇ ವರ್ಷ ಅಮೌಂಟ್ ಡ್ಯೂ ಇದೆ. ಹಾಗೆ ಎರಡನೇ ವರ್ಷ ಇನ್ಸ್ಟಾಲ್ಮೆಂಟ್ ಕೊಟ್ರಿ ಅಂತ ಅನ್ಕೋಣ, 3,000 ಕೊಟ್ಬಿಟ್ರಿ. ಈ ನಮ್ಮ ಮೂರನೇ ವರ್ಷಕ್ಕೆ ಎಷ್ಟಿರುತ್ತಪ್ಪ? ಇದು ಮೂರನೇ ವರ್ಷದ ಬಾಕಿ, ಕರೆಕ್ಟಾ? ಮೂರನೇ ವರ್ಷದ್ದು ಇನ್ಸ್ಟಾಲ್ಮೆಂಟ್ 3,000 ಕೊಟ್ರಿ ಅಂತ ಅನ್ಕೋಣ. ನಾಲ್ಕನೇ ವರ್ಷಕ್ಕೆ ಎಷ್ಟಪ್ಪ ಕೊಡ್ಬೇಕಾಗುತ್ತೆ? 6,000 ಕೊಡ್ಬೇಕಾಗುತ್ತೆ. ನಾಲ್ಕನೇ ವರ್ಷದ ಕೊಟ್ಟಾದ್ಮೇಲೆ, ನಾಲ್ಕನೇ ವರ್ಷದ್ದು 3,000 ಕೊಟ್ಟಾದ್ಮೇಲೆ 5ನೇ ವರ್ಷಕ್ಕೆ ಎಷ್ಟಪ್ಪ ಬಾಕಿ ಇರ್ತೀರಾ? ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಇಯರ್ 15,000, ಎರಡನೇ ವರ್ಷ 12,000, ಮೂರನೇ ವರ್ಷ 9,000, 6,000, 3,000, ಇಷ್ಟಿಷ್ಟು ಬಾಕಿ ಇದೆ. ಹಾಗಾದ್ರೆ 1, 2, 3, 4, 5, 15,000, 12,000, 9,000, 6,000, 3,000 ಇದೆ. ಹಾಗಾದ್ರೆ 3 1 3 2 3 3 4 3 5, ಅಲ್ಲಿಗೆ ರೇಷಿಯೋ ಎಷ್ಟು ಬಂತಪ್ಪ? 4, ಕರೆಕ್ಟ್? 5:4:3:1 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 9, 10, 15 ಬರ್ತಾಯಿದೆ, ಕರೆಕ್ಟಾ? ಹಾಗಾದ್ರೆ ಇಂಟ್ರೆಸ್ಟ್ ಏನಿದು? ಇಂಟ್ರೆಸ್ಟ್ ಫಸ್ಟ್ ಇಯರ್ ಓಕೆನಾ, ಟೋಟಲ್ ಇಂಟ್ರೆಸ್ಟ್ 1,500, ಅದರಲ್ಲಿ 5/15 ಎಷ್ಟಪ್ಪ ಬರುತ್ತೆ? 500 ಬರುತ್ತೆ. ಎರಡನೇ ವರ್ಷ 1,500 × 4/15 ಎಷ್ಟು ಬರುತ್ತೆ? 400. 1,500 × 3/15
ಎಷ್ಟು ಬರುತ್ತೆ 300 ನಾಲ್ಕನೇ ವರ್ಷ 1500 ಇಂಟು 2 ಬೈ 50 ಎಷ್ಟು ಬರುತ್ತೆ 200 ಐದನೇ ವರ್ಷ 1500 ಇಂಟು 1 ಬೈ 50 ಎಷ್ಟು ಬರುತ್ತೆ ಅಲ್ಲಿಗೆ ಪ್ರತಿ ವರ್ಷ ನೀವು ಇಂಟ್ರೆಸ್ಟ್ ಎಷ್ಟು ಕೊಡ್ತೀರಾ 500 400 300 200 100 ರೂಪಾಯಿ ಇಷ್ಟೇ ಮಾಡಬೇಕಾಗಿತ್ತು ಅದನ್ನ ಮಾಡಿ ಬರುತ್ತೆ ನೋಡಿ 15 12 27 27 36 42 45 ಸೊ 15 ಬೈ 45 ಮಾಡಿ ನೋಡ್ರಿ ಇದು ಮಾಡ್ಲೇಬೇಕು ಇಲ್ಲಾಂದ್ರೆ ಏನ್ ಬರುತ್ತೆ ರೇಷ್ ನಿಮ್ಗೆ ಅಷ್ಟೇ ಬರುತ್ತೆ 15 ಒಂದ್ಲ 15 ಮೂರ್ಲ ಕರೆಕ್ಟ್ ಒನ್ ಥರ್ಡ್ ಈಗ ಇಂಟ್ರೆಸ್ಟ್ ಬಾ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಈ ಮೆಥಡ್ ಅಲ್ಲಿ ನೀವು ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಿದೆ ಅದನ್ನ ಹಾಕೊಳ್ಬೇಕು ಫಸ್ಟ್ ಅದರಲ್ಲಿ ಡೌನ್ ಪೇಮೆಂಟ್ ಮೈನಸ್ ಮಾಡಿದ್ಮೇಲೆ ಎಷ್ಟು ಬ್ಯಾಲೆನ್ಸ್ ಬರುತ್ತೆ ಅದು ಫಸ್ಟ್ ಇಯರ್ ಡ್ಯೂ ಅಂತ ಇಟ್ಕೋಬೇಕು ಅರ್ಥ ಆಗ್ತಿದ್ಯಾ ಆಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾಡಿದ್ಮೇಲೆ ಎರಡನೇ ವರ್ಷ ಎಷ್ಟು ಬಾಕಿ ಇರುತ್ತೆ ಎರಡನೇದ್ ಕೊಟ್ಮೇಲೆ ಮೂರನೇ ವರ್ಷಕ್ಕೆ ಎಷ್ಟು ಬಾಕಿ ಇರುತ್ತೆ ಮೂರನೇ ವರ್ಷಕ್ಕೆ ಕೊಟ್ಟಾದ್ಮೇಲೆ ನಾಲ್ಕನೇ ವರ್ಷಕ್ಕೆ ಎಷ್ಟು ಬಾಕಿ ಇರುತ್ತೆ ನಾಲ್ಕನೇ ವರ್ಷಕ್ಕೆ ಕೊಟ್ಮೇಲೆ ಐದನೇ ವರ್ಷಕ್ಕೆ ಎಷ್ಟು ಬಾಕಿ ಇರುತ್ತೆ ಸರ್ ಇಬ್ಬರಿ 4 ಇನ್ಸ್ಟಾಲ್ಮೆಂಟ್ಸ್ ಅಂತ ಬರ್ದಿದೀವಲ್ಲ ಸರ್ ಇದು ಫಸ್ಟ್ ಇಯರ್ ಇಷ್ಟಿತ್ತಲ್ಲನಪ್ಪ ನೀನು ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಮೌಂಟ್ ತಾನೆ ತಗೋತೀಯಾ ಎಂಡಿಂಗ್ ಅಮೌಂಟ್ ತಗೋತೀಯಾ ಹೌದಾ ನಾಲ್ಕನೇ ವರ್ಷ ಬಿಗಿನಿಂಗ್ ಅಲ್ಲಿ ಎಷ್ಟಿತ್ತು ಎಂಡಿಂಗ್ ಅಲ್ಲಿ ಎಷ್ಟಿತ್ತು ಇದು ಐದನೇ ವರ್ಷಕ್ಕೆ ಬಿಗಿನಿಂಗ್ ಆಗುತ್ತೆ ತಾನೆ ಅಲ್ಲಿಗೆ ಐದನೇ ವರ್ಷ ನೀನು 3000 ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀಯಾ